ದ್ವಿತೀಯ ಪಿ ಯು ಸಿ ಹಿಸ್ಟ್ರಿ ಇಂಪಾರ್ಟೆಂಟ್ ಕ್ವೆಶನ್ ಕೊಡ್ತಾ ಇದ್ದಾನೆ ಈ ವಿಡಿಯೋದಲ್ಲಿ. ದ್ವಿತೀಯ ಪಿ ಯು ಸಿ ಹಿಸ್ಟ್ರಿ ಎಲ್ಲಾ ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಕ್ವೆಶನ್ ಕೊಡ್ತಾ ಇದ್ದಾನೆ. ವಿಡಿಯೋನ ಕೊನೆದಂಗ ನೋಡಬೇಕು. ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಲ್ಲಿ ನೋಡಿ, ಹಿಸ್ಟ್ರಿಯಲ್ಲಿ ನೀವೇನಾದರೂ 100ಕ್ಕೆ 100 ಅಂಕ, 80ಕ್ಕೆ 80 ಅಂಕ ತೆಗೆದುಕೊಳ್ಬೇಕಂತಂದ್ರೆ ಒಂದು ಅಂಕದ ಪ್ರಶ್ನೆ, ಎರಡು ಅಂಕದ ಪ್ರಶ್ನೆ, ಹೊಂದಿಸಿ ಬರೆಯರೆ ಆಗಿರ್ಬೋದು, ಬೆಟ್ಟಸ್ಥಳ ಆಗಿರ್ಬೋದು, ಮತ್ತು ಕಾಲಾನುಕ್ರಮಣಿಕೆ, ಒಂದು ಅಂಕದ ಪ್ರಶ್ನೆ, ಎರಡು ಅಂಕದ ಪ್ರಶ್ನೆ, ಇವೆಲ್ಲವನ್ನೂ ಬರೆದರೂ ಸಹ 10 ಮತ್ತು 5 ಅಂಕದ ಪ್ರಶ್ನೆಯಲ್ಲಿ ನಿಮ್ಮ ಅಂಕಗಳು ಹೋಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಎಲ್ಲವನ್ನ ಓದಿ. ಹಿಸ್ಟ್ರಿ ಬ್ಲೂ ಪ್ರಿಂಟ್ ಪ್ರಕಾರ ಓದ್ತೀವಿ ಅಂತ ಸುಮ್ಮನೆ ಏನೇನೋ ಮಾಡಿ ಏನೇನೋ ಆಗೋದು ಬೇಡ. ಯಾಕಂತಂದರೆ ಕೊಡುವಂಥ ಪ್ರಶ್ನೆ ಇಂಪಾರ್ಟೆಂಟ್ ಇವೆ, ಸ್ವಲ್ಪ ಕಡಿಮೆ ಕ್ವೆಶನನ್ನು ಕೊಡ್ತಾ ಇದ್ದಾನೆ. ಸೊ ಹಿಸ್ಟ್ರಿ ಇಂಪಾರ್ಟೆಂಟ್ ಕ್ವೆಶನ್ ಅಷ್ಟೇ ಕೊಡ್ತಾ ಇದ್ದೀನಿ ನಾನು. ಇಲ್ಲಿವರೆಗೂ ನಾನು ಅಡ್ವೈಸ್ ಮಾಡಿಲ್ಲ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಓದಿ ಅಂತ. ಸೊ ನಾನು ನೋಡಿರ್ತಕ್ಕಂಥ ಒಂದು ಘಟನೆ ಹೇಳ್ತಾ ಇದ್ದೇನೆ, 2022ರಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿರಲಿಲ್ಲ. ಸೊ ಹೀಗಾಗಿ ಮುಂದೇನೂ ಬರುತ್ತೆ ಅಂತ ಯಾವುದೇ ರೀತಿ ಹೋಪ್ ಇಲ್ಲ. ಸೊ ಹಾಗಾಗಿ ನೀವು ಹಿಸ್ಟ್ರಿ ಓನ್ ಸಬ್ಜೆಕ್ಟನ್ನು, ಬ್ಲೂ ಪ್ರಿಂಟನ್ನು ನೋಡಬೇಡಿ. ಈ ಒಂದು ಬ್ಲೂ ಪ್ರಿಂಟನ್ನು ಬಿಟ್ಟು ನಿಮ್ಮ ಓನ್ ಸ್ಟಡಿ ಮಾಡಿದರೆ ಉತ್ತಮ ಅಂತ ನಾನು ಹೇಳ್ತಾ ಇದ್ದೇನೆ. ನೀವು ಬೇಕಂತಂದರೆ ನೋಡಿ, ನಿಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಲೆಕ್ಚರರ್, ಸೀನಿಯರ್ ಲೆಕ್ಚರರ್ ಹತ್ರ ಒಂಥರ ಒಂದು ಅಡ್ವೈಸನ್ನು ತಗೊಳ್ಳಿ. ಏನಾಗುತ್ತೆ ನೋಡೋಣ, ವಿಡಿಯೋನ ಶುರು ಮಾಡೋಣ. ಈಗ ದ್ವಿತೀಯ ಪಿ ಯು ಸಿ ಇತಿಹಾಸದ 5 ಅಂಕದ ಪ್ರಶ್ನೆಯನ್ನು ನೋಡೋಣ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಇಂಪಾರ್ಟೆಂಟ್ ಕ್ವೆಶನನ್ನು ಕೊಡ್ತಾ ಇದ್ದೇನೆ, ಬ್ಲೂ ಪ್ರಿಂಟ್ ಪ್ರಕಾರ ನನಗೆ ಇಲ್ಲಿ ಕ್ವೆಶನನ್ನು ಕೊಡ್ತಾ ಇಲ್ಲ. ಸೊ ದಯವಿಟ್ಟು ನನ್ನ ಬ್ಲೂ ಪ್ರಿಂಟ್ ಬಗ್ಗೆ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಓದಿ ಅಂತ ಹೇಳ್ತಾ ಇಲ್ಲ, ಇಂಪಾರ್ಟೆಂಟ್ ಕ್ವೆಶನ್ ಅಷ್ಟು ನಾನು ಕೊಡ್ತಾ ಇದ್ದೇನೆ. ಇಂಪಾರ್ಟೆಂಟ್ ಕ್ವೆಶನನ್ನು ಓದಿದರೆ ನೀವು ಆರಾಮಾಗಿ 80 ಮಾರ್ಕ್ಸ್ಗೆ ಪ್ರಿಪೇರ್ ಆಗ್ತೀರ. ಓಕೆ, ಹಾಗಿದ್ರೆ ಸೊ ನೋಡೋಣ. ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ, ಭಾರತದ ಇತಿಹಾಸದ ಮೇಲಿನ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಪೀಠಿಕೆಯಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ, ಭಾರತದ ಇತಿಹಾಸದ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ. ಓಕೆ, ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಚರ್ಚಿಸಿ. ಆರ್ಯರ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಸ್ಥಿತಿಯನ್ನು ವಿವರಿಸಿ. ಗಾಂಧಾರ ಕಲಾಶೈಲಿಯ ಲಕ್ಷಣಗಳನ್ನು ವಿವರಿಸಿ. ಸಮುದ್ರಗುಪ್ತನ ದಿಗ್ವಿಜಯಗಳು, ಇದು ಅಷ್ಟೊಂದು ಸಮುದ್ರಗುಪ್ತನ ದಿಗ್ವಿಜಯಗಳು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಒಂದ್ಸಲ ಓದಲಿಕ್ಕೆ ತಪ್ಪೇನಾಗಲ್ಲ. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ, ತುಂಬ ಇಂಪಾರ್ಟೆಂಟ್. ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸಿ. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ವಿವರಿಸಿ. ಅಕ್ಬರ್ನ ಆಡಳಿತ ಇಂಪಾರ್ಟೆಂಟ್ ಇಲ್ಲ, ಬಿಟ್ಬಿಡಿ. ಶಿವಾಜಿಯ ಆಡಳಿತ ಪದ್ಧತಿಯನ್ನು ಓದ್ಕೊಳ್ಳಿ, ಹೇಳೋಕ್ಕಾಗಲ್ಲ, ಕೇಳಿದ್ರು ಕೇಳ್ತಾರೆ. ತಾಳಿಕೋಟೆಯ ಕದನಕ್ಕೆ ಕಾರಣ ಪರಿಣಾಮ, ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ, ಮತ್ತೆ ಹೇಳ್ತಾ ಇದ್ದಾನೆ, ಎಲ್ಲ ಪ್ರಶ್ನೆಗಳನ್ನು ಓದೋದ್ರಿಂದ ಏನು ತಪ್ಪಾಗೋದಿಲ್ಲ. ಓದಿ, ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ ಅನ್ನೋದಾಗಿದ್ದರೆ ನೋಡಿ, ನಿಮ್ಮ ಒಂದು ಸೀನಿಯರ್ ಲೆಕ್ಚರ್ ಹತ್ರ ಹೋಗಿ ಅಡ್ವೈಸ್ ತೊಗೊಳ್ಳಿ ಏನಾಗುತ್ತೆ ಅಂತ. ಯಾಕಂತಂದರೆ ಬ್ಲೂ ಪ್ರಿಂಟ್ ಪ್ರಕಾರ ಹಿಸ್ಟ್ರಿ ಯಾವತ್ತೂ ಅದು ತುಂಬ ಒಂಥರ ವಿಚಿತ್ರ ಸಬ್ಜೆಕ್ಟ್ ಅದು. ಶಂಕರಾಚಾರ್ಯರ, ರಾಮಾನುಜಾಚಾರ್ಯರ, ಮಧ್ವಾಚಾರ್ಯರ, ಬಸವಣ್ಣವರ ಜೀವನ ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿ. ಈ 3 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಫಿಕ್ಸ್ ಅಂದರೆ ಫಿಕ್ಸ್, ಇದು ಬರಲೇಬೇಕು. ಮಹಮ್ಮದ್ ಘವಾನನ ಸಾಧನೆಗಳನ್ನು ತಿಳಿಸಿ. ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ವಿವೇಕಾನಂದರ ಜೀವನ ಮತ್ತು ಧಾರ್ಮಿಕ ಚಳುವಳಿಯ ಪಾತ್ರದ ಬಗ್ಗೆ ಚರ್ಚಿಸಿ ಅಂತ ಇದೆ, ಬರೀರಿ. ಇನ್ನು 5 ಅಂಕದ ಕೊನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯತೆ ಬೆಳವಣಿಗೆ ಪ್ರಮುಖವಾದ ಅಂಶಗಳು, ಕರ್ನಾಟಕದ ಏಕೀಕರಣದ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 2 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಫಿಕ್ಸ್ ಅಂತಂದರೆ ಫಿಕ್ಸ್. ಇಲ್ಲೊಂದು ಏನಪ್ಪಾ ಅಂತಂದರೆ, ಬ್ಲೂ ಪ್ರಿಂಟನ್ನು ಸೈಡ್ ಇಡೋಣ. ಈಗ ಒಂದು ನಿರ್ಧಾರಕ್ಕೆ ಬರೋದಾದರೆ ಈ 2 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಬರಲೇಬೇಕು. ಇನ್ನು ನೆಕ್ಸ್ಟ್ ನೋಡಿ, ಈ ಪೀಠಿಕೆ ಭಾಗದಲ್ಲಿ ಈ 3 ಪ್ರಶ್ನೆಯಲ್ಲಿ, ಈ 3 ಪ್ರಶ್ನೆ ಇದೆ ಇಲ್ಲಿ ನೋಡಿ, ಇಲ್ಲಿ 3 ಪ್ರಶ್ನೆ ಇದೆ, 1, 2, 3. ಈ 3 ಪ್ರಶ್ನೆಯಲ್ಲಿ 1 ಪ್ರಶ್ನೆ ಬರಲೇಬೇಕು. 2 ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಕೊಂಡ್ವಿ. ಈಗ ಇನ್ನು ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದರೆ, ಪ್ರಾಚೀನ ಕಾಲದಲ್ಲಿ ಮಹಾವೀರಂದಾದರೂ ಕೇಳ್ಬೋದು, ಆರ್ಯರ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಸ್ಥಿತಿಯನ್ನು ಕೇಳ್ಬೋದು, ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ಕೇಳ್ಬೋದು. ಈ 3 ಪ್ರಶ್ನೆಯಲ್ಲಿ ಒಂದನ್ನು ಕೇಳ್ತಾರೆ. ಈಗ 4ಕ್ಕೆ ಬರೀಬೇಕು ನೀವು. ಈಗ ಸೊ ನೋಡಿ ಏನಾಗುತ್ತೆ, ಚೋಳರ ಗ್ರಾಮಾಡಳಿತ ಬರಲೇಬೇಕು, ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೋಡೋದಾದರೆ, ಶಿವಾಜಿಯ ಆಡಳಿತ ಪದ್ಧತಿ ಮತ್ತು ತಾಳಿಕೋಟಿ ಕದನಕ್ಕೆ ಕಾರಣ ಪರಿಣಾಮಗಳು, ಇಂಪಾರ್ಟೆಂಟ್ ಪ್ರಶ್ನೆ. ಬ್ಲೂ ಪ್ರಿಂಟ್ ಪ್ರಕಾರ ಹೇಳ್ತಾ ಇಲ್ಲ, ಜಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇವೆಲ್ಲ ಪ್ರಶ್ನೆಯನ್ನು ಕಡ್ಡಾಯವಾಗಿ ಓದಲೇಬೇಕು. ಇನ್ನು 10 ಮಾರ್ಕ್ಸಿನ ಒಂದು ಪ್ರಶ್ನೆಯನ್ನು ನೋಡೋಣ. ಸಿಂಧೂ ನದಿ ನಾಗರಿಕತೆ ಲಕ್ಷಣಗಳನ್ನು ವಿವರಿಸಿ. ಬ್ಲೂ ಪ್ರಿಂಟಲ್ಲಿ ಇತ್ತು 2022ರಲ್ಲಿ. ಸೊ ಏನಾಗುತ್ತೆ ಗೊತ್ತಿಲ್ಲ, ಜಸ್ಟ್ ಓದ್ಕೊಂಬಿಡಿ. 5 ಮಾರ್ಕ್ಸಿನ ಕ್ವೆಶನ್ ಅನ್ನೋದು ಕೇಳಿದ್ರು ಕೇಳ್ಬೋದು. ಇಂಪಾರ್ಟೆಂಟ್ ಕ್ವೆಶನ್ ಕೊಡ್ತಾ ಇದ್ದಾನೆ ಪದೇ ಪದೇ ಹೇಳೋದು. ಬುದ್ಧನ ಜೀವನ ಮತ್ತು ಬೋಧನೆ, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ, ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ಜಸ್ಟ್ ಲಿವ್ ಇಟ್, ದೇರ್ ಇಸ್ ನೋ ನೀಡ್ ಟು ರೀಡ್ ದಿಸ್ ಕ್ವೆಶನ್. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ.
ಮಹಮ್ಮದ್ ಬಿನ್ ತೊಗಲಕನ ಆಡಳಿತ ಪ್ರಯೋಗಗಳನ್ನ ವಿಮರ್ಶಾತ್ಮಕವಾಗಿ ವಿವರಿಸಿ, ಕೃಷ್ಣದೇವರಾಯನ ಸಾಧನೆಗಳನ್ನ ವಿವರಿಸಿ ನೋಡಿ ಓದಿ, ಅಕ್ಬರ್ನ ಸಾಧನೆಗಳು, ಕರ್ನಾಟಕ ಯುದ್ಧಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಕೇಳಿದ್ದರು. ಸೊ ಹೀಗಾಗಿ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮ, ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ ವಿವರಿಸಿ, ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರ, ಗಾಂಧೀಜಿಯವರ ಪ್ರಶ್ನೆ ಇಂಪಾರ್ಟೆಂಟ್, ಈ ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರಶ್ನೆ ಇಂಪಾರ್ಟೆಂಟ್ ಆಗಿದೆ ನೋಡಿ. ತುಂಬ ಇಂಪಾರ್ಟೆಂಟ್ ಕ್ವೆಶನನ್ನು ಕೊಟ್ಟಿದ್ದೀನಿ, ಇಲ್ಲೊಂದು 12 ಪ್ರಶ್ನೆ, ಅಲ್ಲೊಂದು 10 ಪ್ರಶ್ನೆ, ಅವಾಗ 20 ಪ್ರಶ್ನೆ ಇದೆ. ಏನು ಅದೇನು ತುಂಬ ಕಷ್ಟಕರ ಕೆಲಸ ಏನಿಲ್ಲ. ಓದಿ ಒಂದು ಉತ್ತಮ ಸ್ಕೋರ್ ಮಾಡಬೇಕಂತಂದರೆ ಎಲ್ಲ ಒಂದು ಪ್ರಶ್ನೆಯನ್ನು ಓದಿ. ಬ್ಲೂ ಪ್ರಿಂಟ್ ಪ್ರಕಾರ ನಾನು ಹೇಳ್ತಾ ಇಲ್ಲ ನಿಮಗೆ ಯಾವುದೇ ರೀತಿ, ಕನ್ನಡ ಇಂಗ್ಲೀಷ್ ಮತ್ತು ಹಿಸ್ಟ್ರಿ ಬ್ಲೂ ಪ್ರಿಂಟ್ ಪ್ರಕಾರ ನಾನು ಯಾವುದೇ ವೀಡಿಯೋ ಮಾಡಿಲ್ಲ. ಸೊ ಹೀಗಾಗಿ ಕನ್ಫ್ಯೂಸ್ ಆಗಬೇಡಿ, ಇಂಪಾರ್ಟೆಂಟ್ ಕ್ವೆಶನನ್ನು ಕೊಟ್ಟಿದ್ದೀನಿ. ಪ್ರಿಪರೇಟರಿ ಆಗಿರ್ಬೋದು, ಆ್ಯನ್ಯುವಲ್ ಎಕ್ಸಾಮ್ಗಾಗಿರ್ಬೋದು, ಇವೇ ಕ್ವೆಶನ್ ಬರಬೇಕು. ಜಸ್ಟ್ ಓದಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ. ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾನೆ. ಧನ್ಯವಾದ ಸ್ನೇಹಿತರೆ.